ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಸಾಹುಕಾರ್ ಸಿಡಿದಿದ್ದಾರೆ. ನಾನು ಕಾಂಗ್ರೆಸ್ ಬಿಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಣ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆಕೆಯಿಂದಲೇ ನಾನು ಬಿಜೆಪಿಗೆ ಬಂದೆ, ನಾನೇನಾದರೂ ಹೇಳಿದ್ರೆ ಅದನ್ನ ಮಾಡೇ ಮಾಡ್ತೀನಿ. ರಮೇಶ್ ಜಾರಕಿಹೊಳಿ ಅವರ ಮಾತು. ಚನ್ನರಾಜ್, ಲಕ್ಷ್ಮಿ ಹೆಬ್ಬಾಳ್ಕರ್ ನೈತಿಕತೆ ಗೊತ್ತು, ನನ್ನ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಕಿನ ತೋತೋಮಾರ ಆಕೆ ತೋದ್ರ ನಾವು ಬಾಂಬೆದಲ್ಲ ಓಡಿ ಬರ್ತಾ ಅಂತ ಹೇಳಿಬಿಟ್ಟ. ಅದೇ ನಾನು ಕೇಳಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಬಿಜೆಪಿ ಆ ಬೀಜ ಅಕ್ಕಿ ಸಂಬಂಧ ಹೋಗಿದ್ದು ಬಿಜೆಪಿಗೆ ನಾವು ಆಗಿ ಬಂದು ಬೀಜನ ಆಗಿ ಬಂದು ಈ ಕಡೆ ಹೋಗ್ಬೇಕು ನಾವು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ ಸ್ವಾಮಿ, ಅಕ್ಕಿ ಆ ಅಮೌಂಟ್ ಸಂಬಂಧ ಬಿಟ್ಟು ಹೋಗಿ ನಾವು ಪಾರ್ಟಿ ಕಟ್ಟಿದ್ವು. ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಒಂದು ಸಲ ಇದ್ದಾಗ ನಾನು ಸುಮ್ಮನೆ ಶೋ ಮಾಡ್ಲಿಕ್ಕೆ ಅಕ್ಕಿನೇ ತೋತೋಮಾರ ಆಕೆ ತೋದ್ರ ನಾವು ಬಾಂಬೆದಲ್ಲ ಓಡಿ ಬರ್ತಾ ಅಂತ ಹೇಳಿಬಿಟ್ಟ. ಯಡಿಯೂರಪ್ಪ ಹೇಳಿದಂತ ಇದಕ್ಕೆ ತೆಗೆದು ನೋಡ್ರ ಎಲ್ಲ ಹುಡುಗ. ಯಡಿಯೂರಪ್ಪ ಸಾಹೇಬರು ಅಪೋಸಿ ಲೀಡರ್ ಇದ್ದಾಗ ಏನೋ ನೋಡೋ ಒಂದು ಟಿವಿಯಲ್ಲಿ ಒಂದು ಬಂತು, ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿಗೆ ಅಂತ. ಅದನ್ನು ಪ್ರತಿಕ್ರಿಯೆ ನಿಮ್ಮ ಇವರು ನಿಮ್ಮ ಮಾಧ್ಯಮದವರು ಬೆಂಗಳೂರಲ್ಲಿ ಅವಾಗ ಇದ್ರ ಬಗ್ಗೆ ತೆಗೆದು ನೋಡಿ. ಅಕ್ಕಿ ಸಂಬಂಧ ತಂಬಿಡಿ ಅದು. ಅದೇ ನಾನು ಕೇಳಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಬಿಜೆಪಿ ಆ ಬೀಜ ಅಕ್ಕಿ ಸಂಬಂಧ ಹೋಗಿದ್ದು ಬಿಜೆಪಿಗೆ ನಾವು ಆಗಿ ಬಂದು ಬೀಜನ ಆಗಿ ಬಂದು ಈ ಕಡೆ ಹೋಗ್ಬೇಕು ನಾವು. ಅಲ್ಲ ಸ್ವಾಮಿ, ಅಕ್ಕಿ ಆ ಅಮೌಂಟ್ ಸಂಬಂಧ ಬಿಟ್ಟು ಹೋಗಿ ನಾವು ಪಾರ್ಟಿ ಕಟ್ಟಿದ್ವು. ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಒಂದು ಸಲ ಇದ್ದಾಗ ನಾನು ಸುಮ್ಮನೆ ಶೋ ಮಾಡ್ಲಿಕ್ಕೆ ಅಕ್ಕಿನೇ ತೋತೋಮಾರ ಆಕೆ ತೋದ್ರ ನಾವು ಬಾಂಬೆದಲ್ಲ ಓಡಿ ಬರ್ತಾ ಅಂತ ಹೇಳಿಬಿಟ್ಟ. ಯಡಿಯೂರಪ್ಪ ಹೇಳಿದಂತ ಇದಕ್ಕೆ ತೆಗೆದು ನೋಡ್ರ ಎಲ್ಲ ಹುಡುಗ. ಯಡಿಯೂರಪ್ಪ ಸಾಹೇಬರು ಅಪೋಸಿ ಲೀಡರ್ ಇದ್ದಾಗ ಏನೋ ನೋಡೋ ಒಂದು ಟಿವಿಯಲ್ಲಿ ಒಂದು ಬಂತು, ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿಗೆ ಅಂತ. ಅದನ್ನು ಪ್ರತಿಕ್ರಿಯೆ ನಿಮ್ಮ ಇವರು ನಿಮ್ಮ ಮಾಧ್ಯಮದವರು ಬೆಂಗಳೂರಲ್ಲಿ ಅವಾಗ ಇದ್ರ ಬಗ್ಗೆ ತೆಗೆದು ನೋಡಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ಚುನಾವಣೆ ಅಂತ ಬಂದಾಗ ಅಥವಾ ಚುನಾವಣೆ ಹತ್ತಿರ ಬಂದಾಗ ಈ ರೀತಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದು ಕಾಮನ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಹಿಂದೆನೂ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ DK ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿದ್ರು, ಹಲವು ಆರೋಪಗಳನ್ನು ಮಾಡಿದ್ರು. ಈಗ ಮತ್ತೊಂದು ಆರೋಪ, DK ಶಿವಕುಮಾರ್ ಅವರ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಆರೋಪ ಮಾಡಿರುವಂಥದ್ದು. ಇದು ಯಾವ ಹಂತಕ್ಕೆ ಹೋಗಬಹುದು ಒಂದು ವಿಷಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ. ರಜನಿ, ಖಂಡಿತವಾಗ್ಲೂ ರಾಜಕೀಯ ಬದ್ಧ ವೈರಿಗಳಂತೆ ಕೆರಚೆರೆ ರೆಸಾಟವನ್ನ ರಮೇಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡ್ತಾ ಇರುವಂತದ್ದು. ಒಂದೆಡೆ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ರಮೇಶ್ ಜಾರಕಿಹೊಳಿ ಈ ಒಂದು ಆಡಿಯೋನ್ನ ರಿಲೀಸ್ ಮಾಡ್ತೀವಿ ಅಂತೇಳಿ ಪರದಾಡಿ ಮತ್ತೆ ಕೆಲ ಹೊತ್ತಿನ ನಂತರ ಒಂದು ಆಡಿಯೋನ್ನ ರಿಲೀಸ್ ಮಾಡಿದ್ರು. ಆ ಆಡಿಯೋದಲ್ಲಿ ಪ್ರಮುಖವಾಗಿ ಏನಿದೆ ಅಂದ್ರೆ DK ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಬಗ್ಗೆ ಮಾತನಾಡಿರುವಂತಹ ಒಂದು DK ಶಿವಕುಮಾರೇ ಮಾತನಾಡಿದ್ದಾರೆ ಅನ್ನುವಂಥದ್ದಂತ ಒಂದು ಆಡಿಯೋನ್ನ ರಮೇಶ್ ಜಾರಕಿಹೊಳಿ ಅವರು ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿ ನನಗೆ ದುಬೈಯಲ್ಲಿ ಆಸ್ತಿ ಇದೆ, ದೆಹಲಿಯಲ್ಲಿ ಆಸ್ತಿ ಇದೆ, ನನ್ನ ಮನೆ ರೇಡ್ ಆದಾಗ 45 ರಿಂದ 50 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ಕಿತ್ತು ಅನ್ನುವಂತ ನಿಟ್ಟಿನಲ್ಲಿ ಆಡಿಯೋನ್ನ ಹೊರಗಾಕಿದ್ದು. ಈ ಆಡಿಯೋನ್ನ ಹೊರಗಾಕಿರೋದು ಒಂದು ಸ್ಯಾಂಪಲ್ ಅನ್ನುವಂತ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇರುವಂತದ್ದು. ಯಾಕಂದ್ರೆ 40 ಕೋಟಿ ರೂಪಾಯಿ ಖರ್ಚು ಮಾಡಿ ನನ್ನ CD ಪ್ರಕರಣದಲ್ಲಿ ತಗಲು ಹಾಕಿಸಿದ್ರು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ದಾಖಲೆಗಳಿವೆ, ಬಿಡುಗಡೆ ಮಾಡ್ತೀನಿ ಅನ್ನುವಂತ, ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಅದಕ್ಕೆ ಯಾಕೆ ಬಿಡುಗಡೆ ಮಾಡ್ತಿಲ್ಲ, ನಿಮ್ ಕಡೆ ಸಾಕ್ಷಿ ಇದ್ರಿ ಅನ್ನುವಂತ ಮಾತುಗಳನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಏನು TGIಗೆ ಕೊಡಬೇಕು ಅಂತ ಏನಿದೆ ನನ್ನ ಬೇಡಿಕೆ, ಅದರಲ್ಲಿ ಕೊಡುವಾಗ ಕಾನೂನು ತೊಂದರೆ ಆಗುತ್ತೆ, ಮೊದಲನೇ ಬಿಡುಗಡೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾನು ಇಟ್ಟುಕೊಂಡಿದ್ದೀನಿ ಅನ್ನುವಂತ ಮಾತುಗಳನ್ನ ಒಂದೆಡೆ ಹೇಳಿದ್ರು. ಇನ್ನೊಂದೆಡೆ ಏನಂದ್ರೆ DK ಶಿವಕುಮಾರ್ ಅವರನ್ನ ಬಹಿರಂಗವಾಗಿ ತೇಜೋವಧೆಯನ್ನ ಮಾಡುವಂತ ಕೆಲಸ ಮಾಡಿದ್ರು. DK ಶಿವಕುಮಾರ್ ಅವರು ಮೊದಲಿಗೆ ರಾಜಕೀಯಕ್ಕೆ ಬರುವಕ್ಕಿಂತ ಮೊದಲು 100 ರೂಪಾಯಿಗೆ ಬ್ಲೂ ಫಿಲ್ಮ್ ತೋರಿಸ್ತಿದ್ರು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ತೇಜೋವಧೆ ಮಾಡುವಂತದ್ದು, ಅವರ ವಿರುದ್ಧ ವಾಗ್ದಾಳಿ ಮಾಡುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಇಂದು ಮಾಡಿದ್ರು. ಒಟ್ಟಾರೆ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಭವಿಷ್ಯ ನನ್ನಿಂದಲೇ ಡಿಕೆ ಶಿವಕುಮಾರ್ದು ಅಂತ್ಯ ಆಗುತ್ತೆ ಅನ್ನುವಂತ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅದಕ್ಕೆ ಪೂರಕವಾದಂತ ಸ್ಯಾಂಪಲ್ ಅನ್ನ ಇಂದು ಬಿಡುಗಡೆ ಮಾಡಿದ್ದಾರೆ. ಏನಾದ್ರೂ ಚುನಾವಣೆ ಹೊಸ್ತಿಲಲ್ಲಿ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ಕಾಂಗ್ರೆಸ್ನವರು ಹೇಳ್ತಾ ಬರ್ತಾ ಇದ್ದಾರೆ ಸಿಬಿಐ ಮತ್ತು ಏನು ರಾಜಕೀಯ ಏನು ಸಂಸ್ಥೆಗಳನ್ನ ತನಿಖಾ ಸಂಸ್ಥೆಗಳನ್ನ ಬಿಜೆಪಿಯವರು ದುರುಪಯೋಗ ಪಡಿಸಿಕೊಳ್ಳಲು ನಿಸ್ಸೀಮರು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಏನಾದ್ರೂ ಇವರ ಸಾಕ್ಷಿ ಈ ದಾಖಲೆಗಳನ್ನ ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ನ ಅರೆಸ್ಟ್ ಮಾಡ್ತಾರ ಅನ್ನುವಂಥದ್ದು ಒಂದೆಡೆ ಚರ್ಚೆ ಆಗ್ತಿದ್ರೆ, ಇನ್ನೊಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವೂ ಕೂಡ ತೀವ್ರವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾ ಇರುವಂತದ್ದು. ಬಿಜೆಪಿಯನ್ನ ನಾನು ತೊರೆಯಲಿಕ್ಕೆ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರೇ ಕಾರಣ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈ ಸುದ್ದಿಗೋಷ್ಠಿ ರಮೇಶ್ ಜಾರಕಿಹೊಳಿ ಅವರ ಸುದ್ದಿಗೋಷ್ಠಿ ಮುಗಿದ ನಂತರ ಅವರ ತಮ್ಮ ಸುದ್ದಿಗೋಷ್ಠಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರ ಚಾರಿತ್ರ್ಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ ಚಾರಿತ್ರ್ಯ ಬಗ್ಗೆ ರಮೇಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿರುವಂತದ್ದು. ಒಟ್ಟಾರೆ ಚುನಾವಣಾ ಹೊಸ್ತಿಲಲ್ಲಿ ಎರಡೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಈ ಸಿಡಿ ಪ್ರಕರಣವನ್ನ ಮತ್ತು ವೈಯಕ್ತಿಕ ವಿಚಾರವನ್ನ ಚರ್ಚೆಗೆ ತರ್ತಾ ಇದ್ದಾರೆ. ಇದು ಅವರಿಗೆ ಒಂದು ಅಸ್ತ್ರವಾಗಿ ಪರಿಣಮಿಸಿದೆ. ರಮೇಶ್ ಜಾರಕಿಹೊಳಿ ಮಾಡಿರುವಂತಹ ಆರೋಪಗಳಿಗೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ಟಾರೆ ಚುನಾವಣಾ ಹೊಸ್ತಿಲಲ್ಲಿ ರಾಜಕೀಯ ಅಸ್ತ್ರವನ್ನಾಗಿ 2 ವರ್ಷಗಳ ಹಿಂದೆ ಆಗಿರುವಂತಹ ಸಿಡಿ ಪ್ರಕರಣವನ್ನ ಬಳಸಿಕೊಳ್ತಾ ಇದ್ದಾರೆ. ರಜನಿ, ಥ್ಯಾಂಕ್ ಯು ಅಣ್ಣಪ್ಪ ಮಾಹಿತಿಗೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.